Welcome back to my channel. Naan Sanvi nodi nanda paper tiara. Naan matte amma iduna maadidivi. Banni nodana hege maadadu. Modalige na ondu craft paper, color paper ಏನಾದರೂ ತೊಗೊಳ್ಬೋದು. ನಾನಿಲ್ಲಿ ಗ್ರೀಟಿಂಗ್ ಕಾರ್ಡ್ನ ಕವರ್ ತೊಗೊಂಡಿದ್ದೀನಿ. ಇದು ಡಿಸೈನ್ ಇದ್ದರೂ ಆಗುತ್ತೆ, ಇಲ್ಲದೇ ಇದ್ದರೂ ಆಗುತ್ತೆ. ಇದನ್ನು ನಾನು ಈ ಥರ ಸ್ಕ್ವೇರಲ್ಲಿ ಡಬಲ್ ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಟಿಯೋರಾ ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ಉದ್ದಕ್ಕೆ ನೀವು ಪೇಪರ್ನ ತೊಗೊಳ್ಬೋದು. ಇದ್ರ ಮೇಲೆ ನಾನೀಗ ಡಿಸೈನ್ ಮಾಡ್ತಾ ಇದ್ದೀನಿ. ಡಿಸೈನು ಒಂದು ಕಡೆ ಟ್ರೇಸ್ ಮಾಡಿದಾಗ ಕಟ್ ಮಾಡಿದ್ರೆ ಎರಡೂ ಕಡೆ ಬರೋ ಥರ ನಾನು ಮಡಚಿ ಇಟ್ಕೊಂಡಿದ್ದೀನಿ. ಮಡಚಿರೋದು ಒಂದು ಸೈಡಿದೆ, ಓಪನ್ ಇರೋದು ಲೆಫ್ಟ್ ಸೈಡ್ಗಿದೆ. ಇದೇ ಡಿಸೈನ್ ಮಾಡಬೇಕು ಅಂತಿಲ್ಲ, ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ನ ಮಾಡ್ಕೊಳ್ಬೋದು. ಓಪನ್ ಮಾಡಿದ್ಮೇಲೆ ನೋಡಿ ಹೀಗೆ ಕಾಣುತ್ತೆ. ಸೊ ಈ ಥರ ಯಾವುದಾದ್ರೂ ಡಿಸೈನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾವು ಹೇರ್ ಬ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಒಂದು A4 ಸೈಜ್ ಶೀಟ್ ಪೇಪರ್ನ ರೋಲ್ ಮಾಡಬೇಕು. ಕೊನೆಯಲ್ಲಿ ಗಮ್ಮಾಕಿ ಅಂಟಿಸ್ಕೊಂಡು ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ಬೇಕು. ಫ್ಲ್ಯಾಟ್ ಮಾಡಿ ಆದಮೇಲೆ ಇದನ್ನು ಒಂದು ಹೆಡ್, ಈಗ ರೌಂಡ್ಗಿರುತ್ತಲ್ವ ಅದು, ಜಸ್ಟ್ ಲೈಕ್ ಹೆಡ್ ಬ್ಯಾಂಡ್, ಅದೇ ಥರ ನಾವು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ರೌಂಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನು ಇಲ್ಲಿ ಮೂರು ಸೈಜಿನ ಪೇಪರ್ ತೊಗೊಂಡಿದ್ದೀನಿ. ಚಿಕ್ಕದು ಅದಕ್ಕಿಂತ ದೊಡ್ಡದು, ವೈಟ್ ಆ್ಯಂಡ್ ಪಿಂಕ್ ಸೇಮ್ ಸೈಜ್ ಇದೆ ಆ್ಯಂಡ್ ಅದಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ಇದರಲ್ಲಿ ನಾವು ರೋಸ್ ಮಾಡ್ಕೊಳ್ಬೇಕು. ರೋಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಈ ಥರ ಜಿಲೇಬಿ ಥರ ಡಿಸೈನ್ ಬರ್ಕೊಂಡು ಇದನ್ನು ಅದೇ ನಾವು ಹೇಗೆ ಬರೆದಿದ್ದೀವಲ್ಲ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಎರಡೆರಡು ಪೇಪರ್ ತೊಗೊಂಡಿದ್ದೀನಿ, ಎರಡು ವೈಟ್, ಎರಡು ಪಿಂಕ್, ಇನ್ನು ಎರಡು ಚಿಕ್ಕದು ಪಿಂಕ್. ಇದನ್ನು ಈಗ ಎಡ್ಜಿಂದ ರೋಲ್ ಮಾಡ್ತಾ ಇದ್ದೀನಿ. ರೋಲ್ ಮಾಡಿ ಆದಮೇಲೆ ಸ್ವಲ್ಪ ಲೂಸ್ ಬಿಟ್ಟರೆ ಅದು ಅರಳ್ಕೊಳ್ಳೋಂಗಾಗುತ್ತೆ. ಅರಳ್ಕೊಂಡಾದಮೇಲೆ ಅದಕ್ಕೆ ಒಂದು ನೀಟ್ ಶೇಪ್ ಕೊಟ್ಬಿಟ್ಟು ಎಡ್ಜಲ್ಲಿ ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಳ್ಬೇಕು. ಇದೇ ರೀತಿಯಲ್ಲಿ ನಮ್ಮ ಬಾಕಿ ಫ್ಲವರ್ಸ್ನ ಕೂಡ ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಟೂ ಪಿಂಕ್, ಟೂ ವೈಟ್, ಎರಡು ದೊಡ್ಡದು, ಎರಡು ಚಿಕ್ಕದು, ಅದ್ರ ಜೊತೆ ಇಷ್ಟು ಫ್ಲವರ್ ರೆಡಿಯಾಗಿದೆ. ಈಗ ಅನ್ಸೋ ಟೈಮ್. ಅನ್ಸೋದಕ್ಕೆ ಈ ಟಿಯೋರಾನ ಎಡ್ಜಸ್ಗೆ ಗಮ್ ಹಾಕಿಬಿಟ್ಟು ನಾವು ಏನು ಹೆಡ್ ಬ್ಯಾಂಡ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಅಂಟಿಸ್ಕೊಳ್ಬೇಕು. ಸೊ ಈ ಥರ ಅಂಟಿಸ್ಕೊಳ್ಬೇಕು. ನೀವು ಡ್ರಾಯಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಡ್ರಾಯಿಂಗ್ ಮಾಡಿ. ಸೊ ಸಿಂಪಲ್ ಸ್ನೇಹಿತರೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಡು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಬಾಯ್. ನೋಡಿದ್ರಲ್ವಾ ಹೇಗೆ ಮಾಡಿದ್ದು, ಚೆನ್ನಾಗಿದೆಯಾ? ಇದು ಸರಿಯಾಗಿ ನಿಲ್ಲಲ್ಲ ಅಂತ ನನ್ನ ತಲೆ ಮೇಲೆ ನಾನು ನಂದು ಹಳೇ ಹೇರ್ ಬ್ಯಾಂಡ್ನ ಇದಕ್ಕೆ ಅನಿಸಿದ್ದೀನಿ. ನೀವು ಸಹ ಮಾಡಿ, ಚೆನ್ನಾಗಿರತ್ತೆ ನಿಮಗೂ, ನಿಮ್ಮದು ಡಾಲ್ಸ್ಗೂ ಸಹ ಮಾಡಿ. ಬಾಯ್ ಬಾಯ್.